पुरुषाय विद्महे महादेवाय धीमहि तन्नो रुद्रः प्रचोदयात् ಮನಗಳ ಬೆಳಗಿದೆಯಲ್ಲ ಈಶ್ವರ ಅಲ್ಲ ನೀನೇ ಅಲ್ಲ ನಿನ್ನ ಪದಗಳೇ ತತ್ವದ ಮೂಲ ತೆರೆದು ನೀನು ಅರಿವಿನ ಬಾಗಿಲೆಯಲ್ಲ ಮನಗಳ ಬೆಳಗಿದೆಯಲ್ಲ ಗುರು ಗೋವಿಂದ ಭಟ್ರು ಹೇಗಿದ್ದಾರೆ? ಚೆನ್ನಾಗಿದ್ದಾರೆ. ನೀವು ಹೇಗಿದ್ದೀರಿ? ಅಲ್ಲ, ಯಾವಾಗ ಕರ್ಕೊಂತಾನೆ ಅಂತ ದಾರಿ ಕಾಯ್ತಾ ಇದ್ದೀನಿ. ಇಲ್ಲಿ ನಿನ್ನ ವಿದ್ಯಾಭ್ಯಾಸ ಹೇಗಿದೆ? ನಿಮ್ಮ ಆಶೀರ್ವಾದದಿಂದ ಚೆನ್ನಾಗಿ ನಡೀತಾ ಇದೆ. ಮತ್ತೆ ನೀನು ಕರ್ಸಕ್ಕೆ ಹೋದಾಗ ಗುರು ಗೋವಿಂದ ಭಟ್ರಿಗೆ ನನ್ನ ಸಲಾಮ್ ಹೇಳ್ತೀಯಾ? ಖಂಡಿತ ಹೇಳ್ತೀನಿ. ನಾನು ಬರ್ತೀನಿ. ಅಲ್ಲಾ ಭಲಾ ಕರೆ, ಅಲ್ಲಾ ಭಲಾ ಕರೆ. ಫಕೀರಪ್ಪನವರೇ, ಈಗ ಹೇಗಿದೆ ನಿಮ್ಮ ಆರೋಗ್ಯ? ಜ್ವರ ಕಮ್ಮಿ ಆಯ್ತಾ? ನಮ್ಮ ಇಮಾಮ್ ಸಾಹೇಬ್ರ ಔಷಧಿ ಕೊಟ್ಟ ಮೇಲೆ ಇನ್ನೆಲ್ಲಿರುತ್ತೆ ಜ್ವರ? ಇಮಾಮ್ ಸಾಹೇಬ್ರು ನಿಜವಾಗ್ಲೂ ಧನ್ವಂತ್ರಿನೇ. ನಾನು ಜ್ವರ ಬಂದು ಮಲಗಿದಾಗ ನೀವಿಬ್ರು ನನ್ನ ವಿದ್ಯಾರ್ಥಿಗಳಿಗೆ ಪಾಠ ಹೇಳಿಕೊಟ್ರಿ. ಇದಕ್ಕೆ ನಾನು ಹೇಗೆ ಧನ್ಯವಾದ ಹೇಳಬೇಕು ನಿಮಗೆ? ನೋಡಿ ಫಕೀರಪ್ಪನವರೇ, ನೀವಿಲ್ಲಂತ ನಾನು, ನಾನಿಲ್ಲಂತ ಇವರು ಸುಮ್ಮನಿದ್ರೆ ಕೆಟ್ಟು ಹೋಗೋದು ವಿದ್ಯಾರ್ಥಿಗಳು. ಎರಡು ದಿನ ಶಾಲೆ ನಡೆಸದೇ ಇದ್ರೆ ಹುಡುಗರಲ್ಲಿ ವಿದ್ಯಾ ಕಲಿಯೋ ಅಕ್ಕರೆ ಕಮ್ಮಿ ಆಗಿಬಿಡುತ್ತೆ. ಓದೋ ವಯಸ್ಸಿನಲ್ಲಿ ಕೆಲಸಕ್ಕೆ ಅಂತ ಹೋಗಿಬಿಟ್ರೆ ಅವರ ಜೀವನ ಮುಗಿದ ಅಧ್ಯಾಯ ಆಗಿಬಿಡುತ್ತೆ ಅಲ್ವಾ? ಹೌದಲ್ವ. ಮತ್ತೆ ಅವ್ರ ಆತರ ಆಗೋಕೆ ನಾವೇ ಕಾರಣ ಆಗ್ತೀವಿ. ನಿಜ. ನಮಸ್ಕಾರ ಗುರುಗಳೇ. ಓಹೋಹೋಹೋ, ಏನಪ್ಪಾ ಶರೀಫಾ, ಕಳಸಕ್ ಹೋದವನು ನಮ್ಮ ಕಡೆ ತಿರುಗಿ ನೋಡ್ಲೇ ಇಲ್ವಲ್ಲ ನೀನು? ಗುರು ಗೋವಿಂದ ಭಟ್ರ ಹತ್ರ ಇದ್ರೆ ಈ ಪ್ರಪಂಚನೇ ಮರ್ತು ಹೋಗುತ್ತೆ. ನಿಜ, ಅವ್ರ ವ್ಯಕ್ತಿತ್ವ ಅಂತದ್ದು. ಅಂತೂ ನೀ ನಮ್ಮನ್ನು ಮರ್ತಿಲ್ವಲ್ಲ. ನಿಮ್ಮಂತಹ ಗುರುಗಳನ್ನ ಮರೆತ್ರೆ ನಮ್ಗೆ ಒಳ್ಳೇದಾಗುತ್ತ ಗುರುಗಳೇ? ಸಂತೋಷ ಅಣ್ಣಪ್ಪ, ಚೆನ್ನಾಗಿ ವಿದ್ಯೆ ಕಲಿತು ಕಳಸ ಶಿಶುನಾಳ ಮಾತ್ರ ಅಲ್ಲ, ಈ ಸುತ್ತಮುತ್ತಲೂ ಪ್ರದೇಶಕ್ಕೂ ಸದಾ ನಿನ್ನ ಹೆಸರು ಉಳಿಯುವ ಹಾಗೆ ಚೆನ್ನಾಗಿ ಬಾಳಪ್ಪ. ಎಲ್ಲ ನಿಮ್ಮ ಆಶೀರ್ವಾದ ಗುರುಗಳೇ. ನಾನು ಬರ್ತೀನಿ. ಆಹಾ, ಎಂಥ ವಿನಯ ಸಂಪನ್ನ. ಹೌದು ಹೌದು, ಕ್ಯಾ ಬಾತ್ ಬೋಲ್ದಿಯಾ ಭಯ್ಯ. ಆಸಿಮ್ ಖಾನ್, ಅಲ್ಲಿ ನೋಡು ಶರೀಫ ಬರ್ತಾ ಇದ್ದಾನೆ. ಅವನು ಬಂದ್ರೆಷ್ಟು ಹೋದ್ರೆಷ್ಟು, ನಾವು ಅವನನ್ನು ಲೆಕ್ಕಕ್ಕೆ ಇಟ್ಟಿಲ್ಲ. ಹಾಗೆ ಬಿಟ್ರೆ ಆಗತ್ತಾ ಕಾಶಿಂಭಯ್ಯ?
ನೋಡು ಅವನನ್ನ ಕರೆಸಿ ಬುದ್ಧಿವಾದ ಹೇಳಬೇಕು ಇಲ್ಲಾಂದ್ರೆ ಇನ್ನೂ ಕೆಟ್ಟ ಹೋಗ್ತಾನೆ ಅವನು ಅವನು ಒಳ್ಳೆ ಮಾತಿನಿಂದ ಕೇಳಲ್ಲ ಅಂತ ಕಾಣುತ್ತೆ ಅವನು ಒಳ್ಳೆಯವನಾಗಿದ್ರೆ ಈ ತರ ಮಾಡ್ತಿದ್ನಾ ಒಂದು ಸಲ ಕರೆಸಿ ಬುದ್ಧಿ ಹೇಳೋದ್ರಲ್ಲಿ ತಪ್ಪು ಏನಿದೆ ನೀನೇ ಕರೆಸಿ ಬುದ್ಧಿ ಹೇಳು ಶರೀಫಾ ನೋಡ ಶರೀಫಾ ಬಾರೋ ಇಲ್ಲಿ ಅಲ್ಲಪ್ಪ ನೀನು ಯಾರು ನಾನು ಇಮಾಮ್ ಸಾಹೇಬ್ರ ಮಗ ನನ್ನ ಹೆಸರು ಶರೀಫಾ ಅದು ನಮಗೂ ಗೊತ್ತು ನೀನು ಯಾರು ಅಂತ ಗೊತ್ತಿದ್ದು ಮತ್ತೆ ಅದೇ ಪ್ರಶ್ನೆ ಕೇಳ್ತಾ ಇದ್ದೀರಲ್ಲ ನಾವು ಕೇಳ್ತಾ ಇರೋದು ನಿನ್ನ ಹೆಸರು ಅಲ್ಲ ನೀನು ಯಾವ ಮತಕ್ಕೆ ಸೇರಿದವನು ಅಂತ ನಾನು ನಡೆಯೋ ಈ ಹಾದಿ ಯಾ ಮತಕ್ಕೆ ಸೇರಿದ್ಯೋ ನಾನು ಆ ಮತಕ್ಕೆ ಸೇರಿದವನು ನಾವು ನೋಡೋ ಆಕಾಶ ಕುಡಿಯೋ ನೀರು ತಿನ್ನೋ ಅನ್ನ ಇದೆಲ್ಲ ಯಾ ಮತಕ್ಕೆ ಸೇರಿದ್ಯೋ ನಾನು ಆ ಮತಕ್ಕೆ ಸೇರಿದವನು ಅಂದ್ರೆ ನೀನು ನಮ್ಮ ಧರ್ಮಕ್ಕೆ ಸೇರಿದವನು ಅಲ್ವಾ ಒಂದು ಸಾರಿ ಮತ ಅಂತೀರಾ ಒಂದು ಸಾರಿ ಧರ್ಮ ಅಂತೀರಾ ನಿಮ್ಮಲ್ಲಿ ನಿಮಗೆ ಯಾವುದನ್ನ ಹೇಳಬೇಕು ಅಂತ ಸರಿಯಾದ ತೀರ್ಮಾನನೇ ಇಲ್ಲವಲ್ಲ ಇನ್ನ ನಾನು ಏನು ಹೇಳಲಿ ನೋಡೋ ನೀನು ಏನೇನೋ ಕಲ್ತ್ಕೊಂಡು ಬಂದಿದೀಯ ಅಂತ ನಮಗೂ ಗೊತ್ತು ಆದ್ರೆ ನೀನು ನಮ್ಮ ಮತದ ಪದ್ಧತಿನ ಗಾಳಿಗೆ ತೂರ್ಬಿಟ್ಟಿದೀಯಲ್ಲ ಅದು ನಿಮ್ಮ ಭ್ರಮೆ ಆಗಿದ್ರೆ ನಮ್ಮ ಮಸೀದಿಗೆ ಯಾಕೆ ಬರ್ತಾ ಇಲ್ಲ ನಮಾಜ್ ಯಾಕೆ ಮಾಡ್ತಾ ಇಲ್ಲ ನಮ್ಮ ಮಸೀದ್ ನಿಮ್ಮ ಮಸೀದ್ ಅಂತ ಬೇರೆ ಬೇರೆ ಇದೆಯಾ ಶರೀಫಾ ನಮ್ಮ ಮಸೀದ್ ಅಂದ್ರೆ ನಮ್ಮೆಲ್ಲರದು ಅಂತ ಅರ್ಥಪ್ಪ ನೋಡಿ ಮಸೀದ್ ಮಂದಿರ ನನ್ನಲ್ಲಿ ಇರುವಾಗ ನಾನು ಯಾವ ಮಸೀದಿಗೆ ಹೋಗ್ಲಿ ನಾನು ಸದಾ ಅಲ್ಲಾಹನ ಧ್ಯಾನದಲ್ಲಿ ಇರುವಾಗ ಏನಂತ ನಮಾಜ್ ಮಾಡ್ಲಿ ನೀನು ಮಹಾಜ್ಞಾನಿ ನಾವು ಕಣ್ಣು ಮುಚ್ಕೊಂಡು ನೆನೆಸ್ಕೊಂಡ್ರೆ ಮಸೀದಿನೂ ಕಾಣುತ್ತೆ ನಮಾಜ್ ಮಾಡೋ ತರಾನೂ ಕಾಣುತ್ತೆ ನಿಮಗೆ ನೆನೆಸ್ಕೊಂಡ್ರೆ ಮಾತ್ರ ಕಾಣುತ್ತೆ ಅಂದ್ರೆ ನೀವ್ ಯಾವಾಗ್ಲೂ ಅಲ್ಲಾಹನ ನೆನೆಯಲ್ಲ ಅಂತ ಅರ್ಥವಾಯ್ತು ತನ್ನನ್ನ ಯಾವಾಗ್ಲೂ ಸ್ಮರಣೆ ಮಾಡೋರನ್ನೇ ಅಲ್ಲಾಹ ಕಾಪಾಡೋದು ನಮಗೆ ಬುದ್ಧಿ ಹೇಳ್ತೀಯ ಕ್ಷಮಿಸಿ ಬುದ್ಧಿ ಹೇಳೋಷ್ಟು ಮಟ್ಟಕ್ಕೆ ನಾನು ಬೆಳೆದಿಲ್ಲ ನಿಮ್ಮಲ್ಲಿ ನೀವು ಯೋಚನೆ ಮಾಡಿ ಅಥವಾ ನಮ್ಮ ಮೌಲ್ವಿಜಿ ಅವ್ರನ್ನ ಕೇಳಿ ಅವರು ನಿಮಗೆ ಇದ್ರ ಬಗ್ಗೆ ಚೆನ್ನಾಗಿ ವಿವರಿಸಿ ಹೇಳ್ತಾರೆ ಶರೀಫಾ ನೀನು ಗೋವಿಂದ ಭಟ್ರ ಹತ್ರ ಏನೇನೋ ಕಲ್ತು ನಮ್ಮ ರೀತಿ ರಿವಾಜ್ ಬಿಡ್ತಾ ಇದೀಯ ಇದು ನಿನಗೆ ಒಳ್ಳೇದಲ್ಲ ನೋಡಿ ಯಾವ ಮತವೇ ಆಗ್ಲಿ ಒಬ್ಬರನ್ನ ನೋಡಿದೆ ಅಂತ ಹೇಳಿಲ್ಲ ಒಬ್ಬರನ್ನ ದ್ವೇಷಿದೆ ಅಂತ ಹೇಳಿಲ್ಲ ಎಲ್ಲರೂ ಅಲ್ಲಾಹನ ಮಕ್ಕಳು ಅಂತ ನಮ್ಮ ಪವಿತ್ರವಾದ ಕುರಾನ್ ಹೇಳಿದ್ರೆ ಎಲ್ಲರೂ ಭಗವಂತನ ಮಕ್ಕಳು ಅಂತ ಕುರಾನ್ ಹೇಳ್ತಾ ಇದೆ ಹೀಗಿರುವಾಗ ಆ ಮತ ಈ ಮತ ಅಂತ ನಾವ್ ಯಾಕೆ ಭೇದ ತೋರಿಸ್ಬೇಕು ನಿನ್ನ ಮಾತು ಅತಿ ಆಯ್ತು ನಿಮ್ಗೆ ಹಾಗನ್ಸಿದ್ರೆ ಅದು ನನ್ ತಪ್ಪಲ್ಲ ನನ್ನ ದೃಷ್ಟಿಯಲ್ಲಿ ಎಲ್ರೂ ಒಂದೇ ಮತ ಅಂದ್ರೆ ಮಾನವ ಮತ ಧರ್ಮ ಅಂದ್ರೆ ಮಾನವ ಧರ್ಮ ಅಂತ ನಮ್ ಗುರು ಗೋವಿಂದ ಭಟ್ರು ಹೇಳ್ಕೊಟ್ಟಿದ್ದಾರೆ ಅಂದ್ರೆ ನೀನು ನಮ್ಮ ಮತನ ದ್ವೇಷಿಸ್ತೀಯ ನಾನು ಎಲ್ಲಾ ಮತನ ಒಂದೇ ಅಂತ ಹೇಳ್ತಿರುವಾಗ ದ್ವೇಷಿಸೋದೇನಿದೆ ನನಗೆ ಎರಡು ಮತಗಳು ನನ್ನ ಎರಡು ಕಣ್ಣುಗಳಿದ್ದ ಹಾಗೆ ನಾನು ಆಗ್ಲೇ ಹೇಳಿದ ಹಾಗೆ ಹೋಗಿ ನಮ್ಮ ಮೌಲ್ವಿಜಿಯವ್ರನ್ನ ಕೇಳಿ ತಿಳ್ಕೊಳ್ಳಿ ನಾನು ಆಗ್ಲೇ ಹೇಳಿಲ್ವಾ ಅವನು ಒಳ್ಳೆ ಮಾತಿನಿಂದ ಕೇಳೋಲ್ಲ ಅಂತ ಕೆಲವರು ಮಾತಿನಿಂದ ಒಳ್ಳೆ ದಾರಿಗೆ ಬರ್ತಾರೆ ಕೆಲವರು ನಾಲ್ಕು ಒದ್ರನೇ ಒಳ್ಳೆ ದಾರಿಗೆ ಬರೋದು ಆಗ್ಲಿ ಆತರ ಪಡೋಕ್ ಹೋಗ್ಬೇಡಿ ಮೌಲ್ವಿ ಅವ್ರಿಗೆ ಹೇಳೋಣ ಅವ್ರೇನಂತಾರ ನೋಡೋಣ ಅವರು ತುಂಬಾ ಒಳ್ಳೆಯವರು ಅವರು ಯಾವುದಕ್ಕೂ ತಲೆ ಹಾಕಲ್ಲ ಜಗಳ ಅಂದ್ರೆ ಮೊದಲೇ ಅವ್ರಿಗೆ ಹಿಡಿಸೋಲ್ಲ ಶರೀಫನಂತವನಿಗೆ ನಾವೇ ಸರಿ ನಮಸ್ಕಾರ ಗೋವಿಂದ ಭಟ್ರಿಗೆ ನಮಸ್ಕಾರ ಎಲ್ಲಿಗೆ ಹೊರಟಿದ್ದಿ ಹಾಗಂತ ಕೇಳಿದ್ರೆ ಅಪಶಕನ ಆಗುತ್ತೆ ಅದಕ್ಕೆ ನೀವು ಎಲ್ಲಿಗೆ ಹೊರಟಿದ್ದೀರಿ ಅಂತ ನಾವು ಕೇಳೋಕ್ ಮುಂಚೆನೆ ನೀವೇ ಎಲ್ಲಿ ಹೊರಟಿದ್ದೀನಿ ಅಂತ ಹೇಳ್ಬಿಟ್ರೆ ನೀವು ಎಲ್ಲಿ ಹೊರಟಿದ್ದೀರಿ ಅಂತ ನಾವು ಕೇಳೋದು ತಪ್ಪುತ್ತೆ ನೀವೆಲ್ಲಿ ಹೊರಟಿದ್ದೀರಿ ಅಂತ ನಮ್ಗೆ ಗೊತ್ತು ಆಗತ್ತೆ ಹೋಗೋ ಕಾರ್ಯದ ಬಗ್ಗೆ ಅನುಮಾನ ಇರೋರ್ಗೆ ಅಪಶಕನದ ಅಂಜಿಕೆ ಇರುತ್ತೆ ನನಗಂತಹದ್ದೇನು ಇಲ್ಲ ಗೊತ್ತು ನನಗ್ ಗೊತ್ತು ನೀ ಎಲ್ಲದಕ್ಕೂ ಅತೀತರು ಅಂತ ಗೊತ್ತು ಇಷ್ಟಕ್ಕೂ ಎಲ್ಲಿ ಹೊರಟಿದ್ದೀರಿ ನಿಮ್ಗೆ ಅಭ್ಯಂತರ ಇಲ್ಲ ಅಂದ್ರೆ ನೀವು ಎಲ್ಲಿ ಹೊರಟಿದ್ದೀರಿ ಅಂತ ಹೇಳಿ ಇಲ್ಲ ಅಂದ್ರೆ ನೀವು ಎಲ್ಲಿ ಹೊರಟಿದ್ದೀರಿ ಅಂತ ಹೇಳಲೇಬೇಡಿ ಅಷ್ಟೇ ನಾನು ದಿನ ಹೋಗೋ ಹಾಗೆ ಗುಡಿಗೇರಿಗೆ ಕಲ್ಮೇಶನ್ ಪೂಜೆಗೆ ಹೊರಟಿದ್ದೀನಿ ಓ ಹಾಗೋ ನೀವು ಶರೀಫನ ಹುಡ್ಕೊಂಡು ಹೊರಟಿದ್ದೀರಿ ಏನೋ ಅಂತ ಅನ್ಕೊಂಡು ಹೋಗ್ ಬನ್ನಿ ಹೋಗ್ ಬನ್ನಿ ಹೋಗ್ ಬನ್ನಿ ಸಾಂಬಟ್ರೆ ಇದೇ ಒಳ್ಳೆ ಸಮಯ ಯಾರಿಗೆ ನಮಗೂ ಗೋವಿಂದ ಭಟ್ರು ಅವನಿಗೆ ಯಾಕ್ರಿ ನಮಗೆ ಬಿಡುವೆ ನಮಗೆಲ್ಲ ಒಳ್ಳೆ ಸಮಯ ಬರುತ್ತೆ ಬರುತ್ತೆ ಎಲ್ಲ ಬಂದಿದೆ ಅಂದ್ರೆ ಅಂದ್ರೆ ನಾವು ಗುಡಿಗೆಜ್ ಹೋಗೋಣ ಆ ಗೋವಿಂದ ಭಟ್ರ ಮೇಲೆ ಶೇಟ್ ತಿಳಿಸ್ಕೊಳ್ಳೋಣ ಅಲ್ರಿ ಈ ಊರಲ್ಲಂತೂ ನಮ್ಮ ಮಾನ ಮರ್ಯಾದೆ ಉಳಿದಿಲ್ಲ ಇನ್ನು ಗುಡಿಗೇರಿಗೆ ಹೋಗಿ
ಅಲ್ಲೂ ನಮ್ಮ ಮಾನ ಮರ್ಯಾದೆ ಎಲ್ಲ ಗುಡಿಸಿ ಗುಂಡಾಂತರ ಮಾಡ್ಬೇಕು ಅಂತ ಇದ್ದೀರಾ? ಅಪಶಕನ ಮಾತು ಮಾತಾಡ್ಬೇಡ್ರಿ. ನಾನು ಒಳ್ಳೇದ್ ಹೇಳಿದ್ರೆ ಅಪಶಕುನ ಅಂತೀರಲ್ರಿ? ನಿಮ್ಗ್ಯಾಕೆ? ನಾವು ಈ ಸಾರಿ ಗೆಲ್ಲಲೇಬೇಕು, ಗೆಜ್ಜೆ ಗೆಲ್ತೇವೆ. ಹೇಗೆ ಗುರುಗಳೇ? ಈ ನಮ್ಮ ಶಿಷ್ಯನನ್ನು ನಮ್ಮ ಜೊತೆ ಕರ್ಕೊಂಡು ಹೋಗೋಣ. ಯಾಕೆ? ಇವನೇ ನಮ್ಮ ನಾಟಕದಲ್ಲಿ ಮುಖ್ಯ ಪಾತ್ರಧಾರಿ. ಗುರುಗ, ಹಂಗಾದ್ರ ನಾನು ನಿಮ್ ಜೊತೆ ಬರ್ತೇನ್ರಿ. ನನಗ ನಾಟಕದಾಗ ಯಾರು ಪಾತ್ರನು ಕೊಡ್ಲಿಲ್ರಿ. ನೀವಾದ್ರೂ ಕೊಡ್ರಿ. ನೀವ್ ಎಂಥ ಪಾತ್ರ ಕೊಟ್ರು ಮಾಡ್ತೀನ್ರಿ. ಸಾಯೋ ಪಾತ್ರ ಕೊಟ್ರು ಮಾಡ್ತೀಯ? ಏನ್ ಬಾಯಿರಿ ನಿಮ್ಮ ಬಾಯಿ, ಅಪ್ಸಕನ ನಿಮ್ಮ ವಶಕ್ಕೆ ಬಂದ ಹಾಗಿದೆ. ಹಾಗಲ್ಲ ರೀ, ಎಂತ ಪಾತ್ರ ಕೊಟ್ರು ಇವನು ಮಾಡೋಕ್ ಸಿದ್ಧವಾಗಿದಾನ ಅಂತ ಕೇಳಿದೆ ಅಷ್ಟೇ. ಸಾಯೋ ಪಾತ್ರ ಏನು ಗುರುಗಳೇ? ನೀವು ಮ್ಯಾಲಿಂದ ಬಿದ್ದು ಸಾಯಿ ಅಂದ್ರು ಸಾಯ್ತೀನ್ರಿ. ನಿಮ್ಮನ್ನ ಕಟ್ಕೊಂಡು ಬಾಯಿ ಬಾಯಿ ಬಿಡ್ಕೋಬೇಕಷ್ಟೇ. ಸತ್ತ ಮೇಲೆ ಅಂತ ಬಾಯಿ ಬಾಯಿ ಬಡ್ಕೊಳ್ಳೇಬೇಕಲ್ಲ. ಯೋ, ಆಯ್ತು ಬನ್ನಿಯಪ್ಪ, ಬನ್ನಿ ಹೋಗೋಣ. ಗೋವಿಂದ ಭಟ್ರು ಗುಡಿಗೇರಿಯಿಂದ ಇಲ್ಲಿ ಬರೋ ಮುಂಚೆನೆ ನಾವಲ್ಲಿ ಹೋಗಿ ಸೇರ್ಬೇಕು. ಹೋಗಿ ಏನ್ ಮಾಡೋದು ಈಗ? ಹೋಗ್ತಾ ಹೋಗ್ತಾ ದಾರಿ ಹೇಳ್ತೀನಿ, ಬನ್ನಿ. ಮೂರು ಜನ ಹೋಗ್ತಾ ಇದೀವಲ್ಲ. ನಾವಲ್ಲಿ ಹೋದ್ಮೇಲೆ ನಾರಾಯಣ ಭಟ್ರು ನಮ್ ಜೊತೆ ಸೇರಲ್ ಬೇಡ್ರಿ. ಹೌದು, ಅಲ್ಲಿ ನಾಲ್ಕು ಜನ ಆಗಲ್ವಾ? ಹಾ, ನಾಲ್ಕು ಜನ ಆಗ್ತೀವಿ. ಅಷ್ಟು ಏನದು ಕೈ? ಅದು ನಾಲ್ಕು ಜನ ಬೇಕಲ್ಲ. ಇಳಿಸ್ರಿ ಈಗಲೇ. ಯಾಕ್ರಿ ಅದು? ಇನ್ನು ಮುಂದಿದೆ ಬನ್ರಿ ಕತೆ. ನಾರಾಯಣ ಭಟ್ರೆ, ನಾರಾಯಣ ಭಟ್ರೆ. ನಾವೇ ರೀ. ನಮಸ್ಕಾರ, ನಮಸ್ಕಾರ. ಏನು ಇದ್ದಕ್ಕಿದ್ದ ಹಾಗೆ ಇಬ್ರು ಬಂದ್ ಬಿಟ್ಟಿದ್ದಿರಲ್ಲ, ಹೇಗಿದ್ದೀರಿ? ಚೆನ್ನಾಗಿದ್ದಿದ್ರೆ ನಾವ್ ಯಾಕ್ರಿ ಇಲ್ಲಿಗೆ ಬರ್ತಿದ್ವಿ? ಅರ್ಥವಿಲ್ಲದೆ ಮಾತಾಡ್ಬೇಡ್ರಿ. ನಾನು ಅದನ್ನ ಹೇಳಿದ್ದು, ನಾವು ಚೆನ್ನಾಗೇ ಇದ್ದೀವಿ, ನಮ್ಮ ಮನಸ್ಸು ಚೆನ್ನಾಗಿಲ್ಲ ಅಂತ ಹೇಳಿದೆ. ಅಂದ್ರೆ ಅಂದ್ರೆ ಆ ಗೋವಿಂದ ಭಟ್ಟನಿಂದ ನಾವು ಜೀವನ ನಡೆಸೋದೇ ಕಷ್ಟವಾಗಿದೆ. ಇಲ್ಲೂ ಅಷ್ಟೇ, ಭವಿಷ್ಯ ಕೇಳಕ್ಕೆ ನೀವು ಜನರಿಗೂ ನಾ ಗೋವಿಂದ ಭಟ್ಟರಬೇಕು, ಸಂಪ್ರಹಾದಕ್ಕೆ ನಾ ಗೋವಿಂದ ಭಟ್ಟರಬೇಕು. ನಾವೇನು ಮನುಷ್ಯರಲ್ಲ, ನಾವೇನು ಓದಿಲ್ವ, ನಮಗೇನು ಗೊತ್ತಿಲ್ವ? ಅದನ್ನ ನಿರ್ಮಿಸೋಕೆ ನಾವು ಬಂದಿರೋದು. ಯಾವ್ದನ್ನ? ನಮ್ಗೇನು ಗೊತ್ತಿಲ್ಲ ಅನ್ನೋದನ್ನ. ನಿಮ್ಮನ್ನ ಹಿಂದೆ ಕರ್ಕೊಂಡ್ ಬಂದಲ್ಲ, ದೊಡ್ಡ ತಪ್ಪಾಗಿ ಹೋಯ್ತು. ನೀವೆಲ್ಲ ಕರ್ಕೊಂಡ್ ಬಂದಿದ್ರಿ, ನಾನ್ ನಿಮ್ಮ ಬಾಲ ಅಲ್ವ? ಬಾಲ ಇಲ್ಲದೆ ನೀವು ಬರೋಕಾಗುತ್ತಾ? ಅಂದ್ರೆ ನಾ ನಾಯಿ ಅಂತೀರಾ? ಅಯ್ಯೋ 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 ಅಯ್ಯೋ, ಅದು ದೊಡ್ಡ ಪದ ಬಳಸ್ತೀನಿ ಅಂದ್ರೆ ಅದು ಹೋಗಿ ಹೋಗಿ ನಿಮಗೆ. ಅಂದ್ರೆ ನಾ ನಾಯಿಗಿಂತಲೂ ಕೀಳಾಗಿದ್ದೀನಿ ಅಂದ್ರೆ? ಅಯ್ಯೋ ರಾಮ್ ಭಟ್ರೆ, ನಾನ್ ಹೇಳೋ ನಾಯಿನೇ ಬೇರೆ, ನೀವ್ ಹೇಳೋ ಈ ನಾಯಿನೇ ಬೇರೆ. ನಾ ಅಂದ್ರೆ ನಾರಾಯಣ, ಈ ಅಂದ್ರೆ ಈಶ್ವರ. ಆ ಮಟ್ಟ ಇಟ್ಕೋಕೆ ನಾವು ಎಷ್ಟೋ ಜನ್ಮಗಳ ಪುಣ್ಯ ಮಾಡಿರ್ಬೇಕು. ಆದ್ರೆ ಇದುವರೆಗೂ ನಾವು ಒಂದು ಪುಣ್ಯ ಕಾರ್ಯನಾದ್ರೂ ಮಾಡೋ ಪಾಪಕ್ಕೆ ಹೋಗಿಲ್ಲ. ನೀವೆಲ್ಲಿ ಬಂದ್ರೂ ಕಚ್ಚಾಡವನ್ನ ಬಿಡ್ಲಿಲ್ಲ, ವಿಷಯ ಏನು ಅಂತ ಹೇಳಿ. ಶಾಮ್ ಭಟ್ರೆ, ವಿಷಯ ನೀವ್ ಹೇಳ್ತಿರೋ ನಾನ್ ಹೇಳು. ನೋಡಿ, ಈ ವಿಷಾಲೋಚನೆ ವಿಷ ಅಲ್ಲ, ಈ ವಿಷಯಾಲೋಚನೆ ಮಾಡಿದ್ದೆ ನೀವು. ನೀವೇ ನೋಡಿ ನಾರಾಯಣ ಭಟ್ರೆ, ಹೇಳಿ. ಈ ಗೋವಿಂದ ಭಟ್ಟನ ಪೀಡೆ ಪರಿಹಾರ ಆಗ್ಬೇಕು ಅಂದ್ರೆ ನೀವೊಂದು ಉಪಕಾರ ಮಾಡ್ಬೇಕು. ಅದೇನು ಹೇಳಿ ನೋಡಿ. ಕಲ್ಮೇಶನ ಪೂಜೆಗೆ ಗೋವಿಂದ ಭಟ್ಟ ಹೇಗೂ ಈ ಗುಡಿಗೇರಿ ಬಂದಿದ್ದಾನೆ. ಹೇಗಾದ್ರೂ ಮಾಡಿ ಅವನು ಮುಖಭಂಗ ಮಾಡ್ಬೇಕಂತ. ಯಾವ ತರ ಮುಖಭಂಗ ಮಾಡೋದು? ಅದಕ್ಕೆ ಉಪಾಯ ಮಾಡಿ ಈ ಗೋವಿಂದ ಭಟ್ಟನ್ನ ಮಟ್ಟ ಹಾಕ್ಬೇಕು ಅಂತ ನನ್ನ ಪಟ್ಟ ಶಿಷ್ಯನ್ನ ಕರ್ಕೊಂಡು ಬರ್ತಾ ಇದ್ದೆ. ಇದಕ್ಕಿದ್ದ ಹಾಗೆ ದಾರಿಯಲ್ಲಿ ಅವನಿಗೆ ಬೇಜಿ ಶುರುವಾಗ್ಬಿಟ್ಟು ಮನೆಗೆ ಹೋಗ್ಬಿಟ್ಟ. ಅದಕ್ಕೆ ಈಗ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ತಲೆ ಕೆಡಿಸ್ಕೊಂತೀರಿ? ನನ್ನ ಪಟ್ಟ ಶಿಷ್ಯ ಸತ್ಯ ಇದ್ದನಲ್ಲ, ಅವನಿಗೆ ನಾವ್ ಏನ್ ಹೇಳಿಕೊಟ್ರು ಅದನ್ನ ಮಾಡ್ತೇನೆ. ನೀವೇನೇ ಹೇಳ್ತೀರೋ ಅವನೇ ಮಾಡ್ತೀನಿ. ಆಹಾ, ಈಗಲೇ ಹೇಗಾದ್ರೂ ಮಾಡಿ ಗೋವಿಂದ ಭಟ್ಟನ್ನ ಕರ್ಕೊಂಡ್ ಬರ್ತೇವೆ. ಈ ನಿಮ್ಮ ಶಿಷ್ಯ ಸತ್ಯ ಮರೆಯಲ್ಲಿ ಕೂತಿರ್ಲಿ. ನಾವು ಗೋವಿಂದ ಭಟ್ಟನ ಜೊತೆ ಮಾತಾಡುವಾಗ ಈ ನಿಮ್ಮ ಶಿಷ್ಯ ಹಲ್ಲಿ ತರ ಅಂತ ನೊಚ್ಚಿಕೊಳ್ತಾ ಇರ್ಲಿ. ಆಗ ನಾವು ಗೋವಿಂದ ಭಟ್ಟನ್ನ ಇದರ ಫಲಾಫಲ ಏನು ಅಂತ ಕೇಳೋಣ. ಆಗ ಅವನು ಏನ್ ಹೇಳಿದ್ರು ತಪ್ಪಾಗತ್ತೆ. ಅವನಿಗೆ ಹಲ್ಲಿ ಶಕನ ಗೊತ್ತಲ್ಲ. ಇರಬಹುದು, ಆದ್ರೆ ಲೊಚ್ಚಿಕೊಟ್ಟದು ಹಲ್ಲಿ ಅಲ್ವಲ್ಲ. ಒಳ್ಳೆ ಯೋಚನೆ. ಹೋಗಿ, ನೀವೀಗಿಂದೀಗ ಆ ಗೋವಿಂದ ಭಟ್ಟನ್ನ ಕರ್ಕೊಂಡು ಬರ್ರಿ. ಅಷ್ಟೊಳಗಾಗಿ ನಾನು ನಮ್ಮ ಶಿಷ್ಯನಿಗೆ ಹಲ್ಲಿ ಲೊಚ್ಚಿಕೊಟ್ಟದ ಹೇಗೆ ಅನ್ನೋದ್ರ ಅಭ್ಯಾಸ ಮಾಡುತ್ತೀನಿ. ಶಿವಣ್ಣ, ನಿನ್ನ ಜಾತಕದ ಪ್ರಕಾರ ಈ ವರ್ಷ ಚೆನ್ನಾಗಿಲ್ಲ. ನಿನ್ನ ಮಗನಿಂದ ಬೇಸಾಯ ಮಾಡಿಸು,
ಒಳ್ಳೇದಾಗತ್ತೆ. ಮಲ್ಲಣ್ಣ, ನಿನ್ ವಿಷಯ ಏನು? ನಮ್ ರಾಜಣ್ಣನ ಮದುವೆ ಆಗಿ 5 ವರ್ಷ ಆಯ್ತು, ಇನ್ನೂ ಮಗುನೇ ಹುಟ್ಟಿಲ್ಲ. ಅದಕ್ಕೆ ನಿಮ್ ಕೇಳ್ಕೊಂಡು ಹೋಗೋಣ ಅಂತ ಬಂದೆ. ಮಗು ಹುಟ್ಟೋದಕ್ಕೆ ನಾವೇ ಕಾರಣ ಅಂತ ಲೌಕಿಕವಾಗಿ ಕಂಡು ಬಂದ್ರು, ಅದಕ್ಕೆ ಕಾರಣ ಪರಮಾತ್ಮ. ಆ ಭಗವಂತನ ಅನುಗ್ರಹ ಆಗೋವರೆಗೂ ನಮ್ಮ ಪ್ರಯತ್ನಗಳೆಲ್ಲವೂ ವ್ಯರ್ಥ. ಈ ಪ್ರಸಾದನ ದಿನಾ ಒಂದು ಚಿಟಿಕೆಯಷ್ಟು ಸೇವಿಸಿ ಅಂತ ನಿಮ್ ಸೊಸೆ ಹೇಳಿ. ಬರೋ ವರ್ಷ ಮೊಮ್ಮಗನ ಜೊತೆಗೆ ನೀವು ಇಲ್ಲಿಗೆ ಬರ್ತೀರಿ. ನಾನು ಬರ್ತೀನಿ ಗುರುಗಳೇ. ವಂಶಾಭಿವೃದ್ಧಿ ರಸ್ತು. ನಮಸ್ಕಾರ ಗೋವಿಂದ ಭಟ್ರಿಗೆ. ನಮ್ದು ನಮಸ್ಕಾರ. ನಮಸ್ಕಾರ. ಕಳಸದಿಂದ ಗುಡಿಗೇರಿಗೆ ಬಂದಿದ್ದೀರಿ, ಏನ್ ಸಮಾಚಾರ? ಎಲ್ಲ ನಿಮ್ದೇ ಅಂದ್ರೆ ಎಲ್ಲ ತಮ್ಮದೇ ಪ್ರಭಾವ ನಮ್ದೇನಿದೆ ಅಂತ ಹೇಳದೆ ಅತ್ತೆ. ನಿಮ್ಮ ಮಾತುಗಳೇ ನಗೆ ಪಾಟಲಾಗಿದೆ. ನಾನೀಗ ಕಳ್ಸಕ್ ಹೊರಟಿದ್ದೀನಿ, ತಾವು ಬರ್ತೀರೇನು? ಈಗಲೇ ಹೊರಟಿದ್ದೀರಾ? ಹೌದು. ತಮ್ಮಿಂದ ಒಂದು ಮಹಾ ಉಪಕಾರವಾಗಬೇಕಾಗಿತ್ತು. ಏನ್ ಹೇಳಿ? ಅದೇ, ನಮ್ಮ ನಾರಾಯಣ ಭಟ್ರ ಮನೆಯಲ್ಲಿ ಒಂದು ಅಶುಭ ಕಾರ್ಯ ಆಗಬೇಕು. ಕಥಾಸ್ತು. ಅಯ್ಯೋ, ಅವರು ನಮ್ಗೊಂದು ಒಳ್ಳೆ ಮುಹೂರ್ತ ನೋಡಿ ಅಂತ ನಮ್ಗೆ ಹೇಳಿದ್ರು. ನಾವು ಯಾವ ಮುಹೂರ್ತ ಹೇಳಿದ್ರು ಅವ್ರಿಗೆ ಸಮಾಧಾನ ಇಲ್ಲ. ಅದಕ್ಕೆ ತಾವೇ ಒಂದು ಒಳ್ಳೆ ಮುಹೂರ್ತ ನೋಡಿ ಹೇಳಿದ್ರೆ. ಈ ಮುಹೂರ್ತನೇ ಚೆನ್ನಾಗಿದೆಯಲ್ಲ. ಈ ಮುಹೂರ್ತನೇ ಬಿಟ್ರೆ ಇದು ಮರಣ ಯೋಗ ಅಲ್ವೇ? ಆಗ್ಲಿ, ಅದಕ್ಕೇನು? ಗೋವಿಂದ ಭಟ್ರು ಸಿಕ್ಕಾಕೊಂಡ್ಬಿಟ್ರು. ಮರಣ ಯೋಗದಲ್ಲಿ ಯಾರಾದರೂ ಮುಹೂರ್ತ ಇರ್ತಾರೆಯೋ? ಸದ್ಯ ಈ ಮುಹೂರ್ತ ನಮಗಿಲ್ವಲ್ಲ. ನಾವು ಹೀಗೆ ಇವರು ನಾರಾಯಣ ಭಟ್ರ ಮನೆ ಕರ್ಕೊಂಡೋಗಿ ಇದೇ ಮತ್ತೆ ಅಷ್ಟೇ. ಗೋವಿಂದ ಭಟ್ರೆ, ಈ ಮುಹೂರ್ತದ ಬಗ್ಗೆ ನಾವು ಹೇಳಿದ್ರೆ ನಾರಾಯಣ ಭಟ್ರು ಒಪ್ಕೊಳ್ಳೋದಿಲ್ಲ. ಅದಕ್ಕೆ ತಾವೇ ಬಂದು ಹೇಳಿದ್ರೆ ಅವ್ರು ನಂಬುತ್ತಾರೆ. ನಾನ್ ಬಂದು ಹೇಳಿದ್ರೆ ಮಾತ್ರ ನಂಬುತ್ತಾರ? ಅಯ್ಯೋ 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 ಅಯ್ಯೋ, ತಾವು ಅಂದ್ರೆ ಏನು? ತಮ್ಮ ಜ್ಯೋತಿಷ್ಯ ಅಂದ್ರೆ ಏನು? ತಮ್ಮ ಮಾತುಗಳಂದ್ರೆ ಏನು? ವೇದವಾಕ್ಯ ವೇದವಾಕ್ಯ ವೇದನಾವಾಕ್ಯ. ತಥಾಸ್ತು. ನಡೀರಿ. ಏನಪ್ಪ ಅಲ್ಲಿ ಲಚ್ಚಿಕೊಟ್ಟದ್ ಯಾವ ರೀತಿ ಅಂತ ಗೊತ್ತಾಕನಿಗ? ಗೊತ್ತಾಯ್ತು, ಆದ್ರೆ ನಾನ್ ಯಾವಾಗ ಲಚ್ಚಿಕೊಟ್ಬೇಕು? ಹೌದಲ್ಲ, ಒಂದ್ ಕೆಲಸ ಮಾಡು, ನಾನ್ ಯಾವಾಗ ಓಹೋ ಅಂತೀನೋ ಅವಾಗ ಲಚ್ಚಿಕೊಟ್ಟಿದ್ರು ಸಾಕಣ್ಣ. ಆಯ್ತು ಆಯ್ತು. ಓಹೋ, ಅವ್ರು ಆಗ್ಲೇ ಬರ್ತಾ ಇದ್ದಾರೆ. ಈಗಲೇ ಯಾಕೆ ಲಚ್ಚಿಕೊಡ್ತೀವ? ನೀವು ಓಹೋ ಅಂದ್ರಲ್ಲ, ಮೂರ್ಖ ಶಿಖಾಮಣಿ. ಅವರು ಬಂದ ಮೇಲೆ ನಾನು ಓಹೋ ಅಂದ ಮೇಲೆ ಲಚ್ಚಿಕೊಟ್ಟಿದ್ರು ಸಾಕಣಯ್ಯ. ಅದು ಸರಿ, ಅವ್ರು ಬರೋದು ನನಗೆ ಹೇಗೆ ಗೊತ್ತಾಗ್ಬೇಕು? ನಾವೆಲ್ಲ ಇಲ್ಲಿ ಮಾತಾಡಿದ್ರೆ ಯಾವಾಗ ಗೊತ್ತಾಗುತ್ತೆ? ಓಹೋ, ಅದೇನ್ ಗುರುಗಳೇ, ನೀವ್ ಯಾಕೆ ಲಚ್ಚಿಕೊಡ್ತೀರಾ? ನಿನಗೆ ಹೇಳಿಕೊಟ್ಟು ಹೇಳಿಕೊಟ್ಟು ನನಗೆ ಅಭ್ಯಾಸವಾಯ್ತು. ಓಹೋ, ಬನ್ನಿ 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 ಬನ್ನಿ. ನಾರಾಯಣ ಭಟ್ರೆ, ನೋಡಿ ಯಾರು ಬಂದಿದ್ದಾರೆ ಅಂತ. ನಮಸ್ಕಾರ ನಮಸ್ಕಾರ ಗೋವಿಂದ ಭಟ್ರಿಗೆ. ತಮ್ಮ ಪಾವ ಸ್ಪರ್ಶದಿಂದ ನನ್ನ ಮನೆಯ ಪಾವನವಾಯ್ತು. ಎಲ್ಲ ದೈವ ನಿಯಾಮಕ, ನಾವೆಲ್ಲ ನಿಮಿತ್ತ ಮಾತ್ರರು ಅಷ್ಟೇ. ಇಷ್ಟಕ್ಕೂ ವಿಷಯ ಏನ್ ಹೇಳಿ? ಇವತ್ತು ನಮ್ಮ ಮನೆಯಲ್ಲಿ ಒಂದು ಕಾರ್ಯ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದನ್ನ ಯಾವ ಘಳಿಗೆಯಲ್ಲಿ ಮಾಡಿದ್ರೆ ಚೆನ್ನಾಗಿರುತ್ತೆ ತಾವು ಹೇಳಬೇಕು. ಕಾರ್ಯ ಅಂದ್ರೆ ಎರಡು ರೀತಿ ಇರುತ್ತೆ, ಶುಭ ಕಾರ್ಯ ಅಶುಭ ಕಾರ್ಯ. ಶುಭ ಕಾರ್ಯ ಅಂದ್ರೆ ಬಾವಿ ತೋಡ್ಸೋದು, ಬಿತ್ತನೆ ಮಾಡೋದು, ಗೃಹ ಪ್ರವೇಶ, ಮದುವೆ, ಮುಂಜಿ ಇತ್ಯಾದಿ. ಅಶುಭ ಕಾರ್ಯ ಅಂದ್ರೆ ಶವ ಸಂಸ್ಕಾರ, ತಿಥಿ. ಏನಾದ್ರೂ ವಿಷಯ ಮಾತಾಡುವಾಗ ಈ ಹಾಳ ಹಲ್ಲಿ ಲೊಚಗುಡುತ್ತಲ್ಲ ಗೋವಿಂದ ಭಟ್ರೆ, ಅದ್ರ ಪಾಡಿಗೆ ಅದ್ ಲೊಚಗುಟ್ಟುತ್ತೆ, ಅದಕ್ಕೆ ನೀವ್ಯಾಕ್ರಿ ಕೊರಗ್ತೀರಾ? ಹಾಗಲ್ಲ ಗೋವಿಂದ ಭಟ್ರೆ, ಹಲ್ಲಿ ಶಕುನ ಅಂತ ಒಂದಿದೆಯಲ್ಲ, ಈಗ ಈ ಹಲ್ಲಿ ಲೊಚಗುಟ್ಟಿದ್ದಕ್ಕೆ ಫಲಾಫಲ ಏನು? ಆ ಹಲ್ಲಿ ತನ್ನ ಶಕುನಾನ ತಾನೇ ಹೇಳ್ಕೊತಾ ಇದೆ. ಅಂದ್ರೆ? ಅಂದ್ರೆ ನಾನಿನ್ ಸ್ವಲ್ಪ ಹೊತ್ತಲ್ಲಿ ಕೆಳಗ್ ಬಿದ್ದು ಸಾಯ್ತೀನಿ ಅಂತ ಹೇಳ್ತಾ ಇದೆ. ಅಂದ್ರೆ ಲೊಚ್ಚಿಕೊಟ್ಟಿದ್ದು ಹಲ್ಲಿನೇ ಅಂತೀರಾ? ಕತ್ತೆ ತರ ಕಿರ್ಚಿದ್ರೆ ಕತ್ತೆ ಅಂತೀವಿ, ನಾಯಿ ತರ ಬೊಗಳಿದ್ರೆ ನಾಯಿ ಅಂತೀವಿ, ಹಲ್ಲಿ ತರ ಲೊಚ್ಚಿಬಿಟ್ಟಿದ್ರೆ ಹಲ್ಲಿ ಅಂತೀವಿ. ಈಗ ಅದ್ರ ನಾಲ್ಕೆ ಬಿದ್ದೋಗಿದೆ. ಅಹ್
ರಾತ್ರಿ ಸುಮ್ಮನೆ ಸತ್ಯ ಸತ್ಯ ಓಹೋ ಓಹೋ ಅಂತ ಕಿರುಚ್ಕೋತಾ ಇದ್ರ. ಆ ಹಲ್ಲಿ ನಿಜವಾಗ್ಲೂ ಕೆಳಗ್ ಬಿದ್ದು ಸಾಯುತ್ತೆ. ಸತ್ಯ ಸತ್ಯ ಅನ್ಯಾಯವಾಗಿ ನಿನ್ನ ಸಾಯಿಸ್ಬಿಟ್ಟಲ್ಲ ಪಡಾರು. ಗೋವಿಂದ ಭಟ್ರಂತ ಮಹಾನುಭಾವನ್ನ ಪರೀಕ್ಷೆ ಮಾಡಕ್ ಹೋಗಿ ನಿನ್ನ ಮನಿ ಕೊಟ್ಟು ಬಿಟ್ಟಲ್ಲ ಸತ್ಯ. ನಾನ್ ಬಿಟ್ರೆ ನಿಮ್ ಹೊಟ್ಟೆ ಕಿಚ್ಚು ಈ ಹುಡುಗನ ಬಲಿ ತಗೊಂಡ್ಬಿಡ್ತಾರೆ. ಸತ್ಯ ನಿಜವಾಗ್ಲೂ ಸತ್ಯ ಗೋವಿಂದ ಭಟ್ರ ಮಾತೇ ಸತ್ಯ. ಗೋವಿಂದ ಭಟ್ರೆ ಗೋವಿಂದ ಭಟ್ರೆ ನಮ್ಮ ಅಪರಾಧನ ಕ್ಷಮಿಸಿ. ನಾವು ಮಹಾ ಅಪರಾಧ ಮಾಡಿಬಿಟ್ವಿ. ನಮ್ಮ ಅಪರಾಧನ ಕ್ಷಮಿಸಿ. ನಿಮ್ ಶಾಪನ ಹಿಂದೆ ತಗೊಳ್ಳಿ ಸ್ವಾಮಿ. ಇದು ನನ್ ಶಾಪ ಅಲ್ಲ, ಆ ತಾಯಿ ಶಾಕಂಬರಿ ದೇವಿ ವಾಕ್ಯ. ಇವತ್ತು ಮರಣಯೋಗ. ಇವನು ಮರಣಕ್ಕೆ ಕಾರಣ ನೀವುಗಳಾದ್ರಿ. ಇದ್ರ ಪಾಪ ನೀವು ಅನುಭವಿಸ್ಲೇಬೇಕು. ಅನುಭವಿಸಿ ಅಲ್ಲ ನೀನೇ ಎಲ್ಲ, ನಿನ್ನ ಪದಗಳೇ ತತ್ವದ ಮೂಲ. ತೆರೆದು ನೀನು ಅರಿವಿನ ಬಾಗಿಲ, ಎಲ್ಲ ಮನಗಳ ಬೆಳಗಿದೆ ಎಲ್ಲ. ಈಶ್ವರ ಅಲ್ಲ ನೀನೇ ಎಲ್ಲ, ನಿನ್ನ ಪದಗಳೇ ತತ್ವದ ಮೂಲ. ತೆರೆದು ನೀನು ಅರಿವಿನ ಬಾಗಿಲ, ಎಲ್ಲ ಮನಗಳ ಬೆಳಗಿದೆ ಎಲ್ಲ. ಓಂ ನಮ ಶಿವಾಯ ಅಲ್ಲಾಹು ಅಕ್ಬರ್. 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 ಫಕೀರ ಜಂಗಮರೊಂದೇ ಎಂದೇ, ಪುರಾಣ ಪುರಾಣ ಒಂದೇ ಎಂದೇ. ಫಕೀರ ಜಂಗಮರೊಂದೇ ಎಂದೇ, ಪುರಾಣ ಪುರಾಣ ಒಂದೇ ಎಂದೇ. ನಮಾಜು ನಮನಗಳೊಂದು ಮಾಡಿದೆ, ಮಸೀದು ಮಂದಿರ ಬೆರೆಸಿ ತೋರಿದೆ. ಮಸೀದು ಮಂದಿರ ಬೆರೆಸಿ ತೋರಿದೆ. ಓಂ ನಮ ಶಿವಾಯ ಅಲ್ಲಾಹು ಅಕ್ಬರ್. ಓಂ ನಮ ಶಿವಾಯ ಅಲ್ಲಾಹು ಅಕ್ಬರ್. ಓಂ ನಮ ಶಿವಾಯ ಅಲ್ಲಾಹು ಅಕ್ಬರ್. ಆದಿರಲಿಂಗನ ವರ ಸಂಜಾತ, ಗೋವಿಂದರ ಕರ ಸಂಜಾತ. ಆದಿರಲಿಂಗನ ವರ ಸಂಜಾತ, ಗುರು ಗೋವಿಂದರ ಕರ ಸಂಜಾತ. ಚಾಪಾನುಗ್ರಹ ಶಕ್ತಿ ಸಮರ್ಥ, ಶಿಶುನಾಳಿನ ಶ್ರೀ ಶರೀಫ ಸಂತ. ಶಿಶುನಾಳಿನ ಶ್ರೀ ಶರೀಫ ಸಂತ. ಈಶ್ವರ ಅಲ್ಲ